ನಿಮ್ಮ ಹೆಸರಲ್ಲಿ ಹಾಕಿದ್ರೆ ನನ್ನ ಹೆಸರಲ್ಲಿ ಹಾಕಿದ್ರೆ 50,000 ರೂಪಾಯಿ ದಂಡ ಇರೋದು ಹೇಳ್ಬಿಡ್ತೀನಿ. ಯಾರು ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಯಾರು ಫ್ಲೆಕ್ಸ್ ಹಾಕಂಗಿಲ್ಲ. ನೀವು ಹಾಕಿದ್ರೆ ನಿಮ್ಮ ಮೇಲೆ ಕೇಸ್ ಆಯ್ತದೆ, ನಿಮ್ಗೆ ದಂಡ ಆಯ್ತದೆ, ಕಾರ್ಪೊರೇಷನ್ ದಂಡ ಆಗ್ತದೆ. ಸೊ ಅದಕ್ಕೆ ತಾವೆಲ್ಲ ಮಾನಸಿಕವಾಗಿ ತಾವೆಲ್ಲ ತಯಾರಿರಿ. ಸೊ ಅದಕ್ಕೆ ನೀವು ಲಾಸ್ಟ್ ಅಲ್ಲಿ ಕೊನೆಗೆ ಅದು ಫ್ಲೈಟ್ ಅವ್ರಿಗೆ ಇಲ್ಲಿರುತ್ತೆ, ಜಾಗನೂ ಬೇಕಲ್ಲ ಸ್ಪೆಷಲ್ ಫ್ಲೈಟ್ ಅಲ್ಲಿ ಬರ್ಲಿಕ್ಕೆ, ರೆಗ್ಯುಲರ್ ಫ್ಲೈಟ್ ಅಲ್ಲಿ ಬರ್ಲಿಕ್ಕೆ. ಅದಕ್ಕೆ ಮೈಸೂರು ಅಂತ ಫೈನಲೈಸ್ ಮಾಡಿದೀವಿ. ಮೈಸೂರಲ್ಲಿ ಕೂರ್ಗು, ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಇವರು ಮಾತ್ರ ಅಲ್ಲಿಗೆ ಬರ್ತಾರೆ. ಮಿಕ್ಕಿದ್ದವರೆಲ್ಲ ಆ ಪಂಚಾಯತಿ ಹೆಡ್ ಕ್ವಾರ್ಟರ್ಸಲ್ಲಿ ವಾರ್ಡ್ಗಳಲ್ಲಿ ಒಂದೊಂದು ಸಭೆ ಸರ್ಕಾರದವರು ಮಾಡ್ತಾರೆ. ಅದಕ್ಕೆ ನೀವೇ ನಾಯಕತ್ವ ವಹಿಸ್ಕೋಬೇಕು, ನಿಮ್ಮ ಎಮ್ ಎಲ್ಎಗಳನ್ನೇ ಅಧ್ಯಕ್ಷತೆಯನ್ನು ವಹಿಸ್ಬೇಕು. ಎಲ್ಲ ಕಡೆ ಆಗದೆ ಹೋದರೂ ಎಲ್ಲರೂ ಒಂದು ಕಡೆ, ಎರಡು ಕಡೆ, ಮೂರು ಕಡೆ ಓಡಾಡಿ ಮಾಡಿ ಇದನ್ನ ನೀವು ಮಾಡಿದ್ದೀರಿ ಅಂತ ಆಗಬೇಕು. ಅವ್ರಿಗೆಲ್ಲ ಒಂದು ಐಡೆಂಟಿಫಿಕೇಷನ್ ಕಾರ್ಡ್ ಕೂಡ ನಾವು ಮಾಡಿಸಿದ್ದೀವಿ. ಹೆಣ್ಮಕ್ಳು ಯಾರ್ಯಾರಿಗೆ ದುಡ್ಡು ಸಿಗ್ತದೆ ಅವರೆಲ್ಲರೂ ಕೂಡ ಈ ರೀತಿ ಕಾರ್ಡನ್ನ ಕೂಡ ಮಾಡಿಸಿದೀವಿ. ಎಲ್ಲರದ್ದು ಫೋಟೋ ಕೂಡ ಅವನ ಹಿಂದೆ ಇರ್ತದೆ, ಯಾರ್ಯಾರು ಬೆನಿಫಿಷಿಯರಿ ಇರ್ತಾರೆ ಅವ್ರದ್ದು ಫೋಟೋ ಇರ್ತದೆ. ನಮ್ಮದು ನಂದು ಮುಖ್ಯಮಂತ್ರಿಗಳು ಫೋಟೋ ಹಾಕಿ 2,000 ರೂಪಾಯಿ ಅಂತ ಹೇಳಿ ಈ ಕ್ರೆಡಿಟ್ ಕಾರ್ಡ್ ತರ ಮಿಕ್ಕಿದ್ದು ಅದನ್ನ ಸ್ಕ್ಯಾನ್ ಮಾಡಿದ್ರೆ ಅದ್ರ ಬಗ್ಗೆ ಡೀಟೇಲ್ ಕೂಡ ಅವ್ರದ್ದೇನೇನು ಯಾವಾಗ ದುಡ್ಡು ಬರ್ತದೆ ಏನು ರಿಲೀಸ್ ಮಾಡಿರ್ತೀವಿ ಅಂತೆಲ್ಲ ಕೂಡ ಬರ್ತದೆ. ಸೊ ಹಿಂಗೆಲ್ಲ ಈ ಕಾರ್ಡ್ ಕೂಡ ಎಲ್ಲರಿಗೂ ಇರ್ತದೆ. ಬಸ್ಗೂ ಕೂಡ ಇನ್ನು ಬಸ್ಸಲ್ಲಿ ಹೋದವರು ಕೂಡ ಈ ರೀತಿ ಕಾರ್ಡ್ ಬರ್ತಾ ಇರ್ತದೆ. ಕಾರ್ಡಲ್ಲಿ ಹೋಗಿ ಬಸ್ಸಲ್ಲಿ ಹೋಗಬೇಕು, ಅದನ್ನು ಸ್ವೈಪ್ ಮಾಡಬೇಕು. ಯಾಕೆಂದರೆ ಇಲ್ಲಿಂದ ರಾಮನಗರಕ್ಕೆ ಹೋಗೋನು ನಾನು ಬಸ್ಸವನು ಮೈಸೂರು ಅಂತ ಬರ್ಕೊಬಿಟ್ರೆ ಅದಕ್ಕೆ ಕೂಡ ದುಡ್ಡು ಕಟ್ಟಬೇಕಾಯ್ತದೆ. ಅದಕ್ಕೊಂದು ಲೆಕ್ಕ ಇಡಬೇಕು ಅಂತೇಳಿ ಎಷ್ಟು ದೂರ ಬಸ್, ಯಾಕಂದ್ರೆ ಬಸ್ ಇಲ್ಲಿಂದ ಮೈಸೂರು ಅಂತ ಇರ್ತದೆ. ಸೊ ಅದರಿಂದ ಎಲ್ಲ ಹತ್ತಾಗ ಎಲ್ಲಿ ಇಳಿತಾನೆ ಅದು ಲೆಕ್ಕಾಚಾರ ಇಡಬೇಕು. ಯಾಕೆಂದರೆ ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕಲ್ಲ, ನಾವು ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕು, ಕೆ ಎಸ್ ಆರ್ ಟಿ ಸಿಗೆ ದುಡ್ಡು ಕಟ್ಟಬೇಕು. ಆ ದೃಷ್ಟಿಯಿಂದ ನಾವು ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಯುವಕರದು ಈ ಡಿಸೆಂಬರ್ಗೆ ಶುರು ಮಾಡ್ತೀವಿ. ಈ 4 ಯೋಜನೆಗಳನ್ನು ಹೀಗೆ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಿಮಗೆಲ್ಲ ಕಂಪ್ಲೀಟು ಏನಾದ್ರು ನಿಮ್ಮ ಬೂತ್ಗಳಲ್ಲಿ ಈಗ ಹೆಚ್ಚು ಕಮ್ಮಿ ಆಗೋಗಿದ್ರೆ ಅಟ್ಲೀಸ್ಟ್ ಮುಂದಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಾರ ನಿಮ್ಮ ಲೀಡ್ಗಳು ಯಾರ್ಯಾರು ಇದ್ದೀರಿ ನಿಮ್ಮ ಬೂತ್ಗಳನ್ನ ನೀವು ಸರಿ ಮಾಡ್ಕೋಬಿಡಿ. ಒಂದು ಚಾನ್ಸ್ ಇದೆ, ಹಾಗಾದ್ರೆ ಹೇಳ್ಬೋದು ತಂದ್ಬಿಟ್ಟು ನೋಡಿ ನನ್ನ ಬೂತಲ್ಲಿ ಇಷ್ಟು ಮೆಜಾರಿಟಿ ಬಂದಿದೆ ಅಂತ ನೀವು ಹೇಳ್ಬೋದು. ಹೆಚ್ಚು ಕಮ್ಮಿ ಆಗಿದ್ರೆ ಸರಿ ಮಾಡಿ. ಈ ಅವಕಾಶ ಕಾರ್ಯಕರ್ತರು ಕೊಟ್ಟಿದೀವಲ್ಲ, ಈ ಒಂದು ಒಂದೊಂದು 5,000 ಹೆಚ್ಚು ಕಮ್ಮಿ, 10 ಕೆಜಿ ಅಕ್ಕಿ 3,000 ರೂಪಾಯಿ ಹುಡುಗರಿಗೆ, 2,000 ರೂಪಾಯಿ ಹೆಣ್ಮಕ್ಳಿಗೆ, ಬಸ್ಸು 200 ಯೂನಿಟ್ ಇದು ಕರೆಂಟ್ ಗೃಹ ಜ್ಯೋತಿ 100 ಅಂತ ಅಂದ್ರೂ ಹೆಚ್ಚು ಕಮ್ಮಿ 1,000 ರೂಪಾಯಿ ಉಳಿತದೆ ಅವ್ರಿಗೆ. 100 ಯೂನಿಟ್ ಅಂದ್ರೂ 200 ಯೂನಿಟ್ ಅಂತಂದ್ರೆ 1,500 ರೂಪಾಯಿ ವರೆಗೂ ಆಯ್ತದೆ. ಅದಾದ್ಮೇಲೆ ಅಕ್ಕಿ ಎಲ್ಲ ಹೇಳ್ದಲ್ಲ, ಹಿಂಗೆಲ್ಲ ಬಸ್ಸೊಂದು ಸುಮಾರು ಹೆಚ್ಚು ಕಮ್ಮಿ ಕೆಲವ್ರಿಗೆ 1,000 ಉಳಿತದೆ, 1,000 ಉಳಿತದೆ, 2,000 ಉಳಿತದೆ. ಎಲ್ಲ ಕಡೆ ಎಲ್ಲ ತಿರ್ತಾ ಇದ್ದಾರೆ, ಇರಲಿ ಹೆಣ್ಮಕ್ಳಿಗೆ ಏನು ತೊಂದರೆ ಇಲ್ಲ. ಸೊ ನೀವೆಲ್ಲ ಪ್ರತಿಯೊಂದು ವಾರ್ಡಲ್ಲೂ ಕೂಡ ನೀವೇ ನಿಂತ್ಕೊಂಡು ಈ ಕಾರ್ಯಕ್ರಮನ ಝೂಮಲ್ಲಿ ಒಂದು ಝೂಮ್ ಮಾಡೋಕೆ ಹೇಳಿದ್ವಿ, ಒಂದು ಟಿ ವಿ ಹಾಕಿ ಕೇಳಿದ್ವಿ. ಅಲ್ಲಿ ಏನು ಮೈಸೂರಲ್ಲಿ ಕಾರ್ಯಕ್ರಮ ನಡೀತದೆ ನೇರವಾಗಿ ರಿಲೇ ಆಗ್ತದೆ, ಇಲ್ಲಿಂದ ಕೂಡ ರಿಲೇ ಆಗ್ತದೆ. ಯಾವ್ದಾದ್ರು ಒಂದು ಪಂಚಾಯತಿಲಿ ಈ ರೀತಿ ಇಲ್ಲಿ ಏನು ನಡೀತದೆ ಅದನ್ನು ವಾಚ್ ಮಾಡೋಕೆ ಕೂಡ ಒಂದು ಅವಕಾಶವನ್ನು ಎಲ್ಲೆಲ್ಲಿ ಯಾವ ರೀತಿ ವಾಚ್ ಮಾಡ್ತಾ ಇರ್ತೀರಿ ಅಂತ ಇರ್ತದೆ. ಸೊ ನೀವೆಲ್ಲ ನಿಮ್ಮ ನಿಮ್ಮ ಬೂತ್ನಲ್ಲಿ ನೀವು ಕೂತ್ಕೊಂಡು ನೀವೇ ಮುಂದಾಡುತ್ತ ಸರ್ಕಾರ ಕಾರ್ಯಕ್ರಮ ಆದರೂ ಕೂಡ ಎಲ್ಲರನ್ನೂ ಕೂಡ ಕರೆದು ಪಾಂಪ್ಲೆಟ್ ಮಾಡಿಕೊಂಡು ನಿಮ್ಮ ಹೆಸರು ಹಾಕ್ಕೊಂಡು ನೀವೇ ಅವ್ರಿಗೆ ಇನ್ವಿಟೇಷನ್ ಕೊಟ್ಟಂಗೆ ಕರೆದು ನಿಮ್ಮ ನಿಮ್ಮ ವಾರ್ಡಲ್ಲಿ ಆ 2,000 ರೂಪಾಯಿ ಕೊಟ್ಟು ಒಂದು ದೊಡ್ಡ ಸಂಭ್ರಮ ರೀತಿಯಲ್ಲಿ 30 ತಾರೀಕು ನೀವು ಆಚರಣೆಯನ್ನು ನೀವು ಮಾಡಬೇಕು. ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ದಯವಿಟ್ಟು ಆ ಕೆಲಸ ಮಾಡಬೇಕು ಈ ಸಂದರ್ಭದಲ್ಲಿ ಅಂತ ಹೇಳಿ ದೇವರಾಜ್ಯೋತ್ಸವರ ಕಾರ್ಯಕ್ರಮ